ಹೆಸರು ನಾಗರಾಜ್ ಮೂರ್ತಿ ಅಂತೇಳಿ, ನಾನು ಬಾಳಿಗ ಆಸ್ಪತ್ರೆಯಲ್ಲಿ ಮನಃಶಾಸ್ತ್ರಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮ್ಮೊಂದಿಗೆ ನಾವು ಬೇರೆ ಬೇರೆ ವಿಚಾರಗಳನ್ನು ಇಲ್ಲಿವರೆಗೂ ಹಂಚ್ಕೋತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತೊಂದು ವಿಶೇಷವಾದಂಥ ಒಂದು ವಿಷಯದ ಬಗ್ಗೆ, ಅಂದರೆ ಇದು ಯಾಕೆ ವಿಶೇಷ ಅಥವಾ ಇದು ಒಂದು ಆಸಕ್ತಿದಾಯಕ ವಿಚಾರ ಅಂದರೆ, ಹೆಚ್ಚಿನವರಿಗೆ ಇದರ ಬಗ್ಗೆ ಅರಿವಿರೋದಿಲ್ಲ, ಮತ್ತು ಅರಿವಿದ್ರೂ ಕೂಡ ಯಾರೊಟ್ಟಿಗೆ ಇದನ್ನು ಚರ್ಚೆ ಮಾಡಬೇಕು ಅಥವಾ ಈ ಥರ ಸಮಸ್ಯೆಗಳನ್ನು ಎಲ್ಲಿ ಹೇಳ್ಕೋಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಇದು ಇವತ್ತು ನಾನು ಮಾತಾಡಲಿಕ್ಕೆ ಹೊರಟಿರುವಂಥ ವಿಚಾರ ಅನ್ನುವಂಥದ್ದು ಡಾಟ್ ಸಿಂಡ್ರೋಮ್ ಅನ್ನುವಂಥದ್ದು. ಅಂದರೆ ಈ ಡಾಟ್ ಸಿಂಡ್ರೋಮ್ ಅನ್ನುವಂಥದ್ದು ಏನು ಅಂದರೆ, ಇದೊಂದು ಕಲ್ಚರಲ್ ಬೌಂಡ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಯಾವ ವಿಚಾರಗಳು ನಮ್ಮ ಸಂಸ್ಕೃತಿ ಸಂಪ್ರದಾಯ ಇದರ ಒಟ್ಟಿಗೆ ಒಂದು ತಳುಕು ಹಾಕ್ಕೊಂಡಿರ್ತವೆ, ಅದರೊಟ್ಟಿಗೆ ಸೇರಿಕೊಂಡು ಅದರದೇ ಆದಂತಹ ಕಲ್ಪನೆಗಳು, ಹಿಂದಿನ ದಿನಗಳಲ್ಲಿ ಯುವ ಜನತೆಗೆ ಯಾವ ರೀತಿಯಲ್ಲಿ ಅರಿವು ಮೂಡಿಸಬೇಕು ಅನ್ನೋದು ಗೊತ್ತಿಲ್ಲದೆ ಸಾಂಸ್ಕೃತಿಕವಾಗಿ ಅದಕ್ಕೊಂದು ಚೌಕಟ್ಟನ್ನು ಕೊಟ್ಟು ಇವುಗಳು ಒಂದು ನಿಷಿದ್ಧ ಅಥವಾ ಮಾಡಬಾರ್ದು ಅನ್ನುವಂಥ ಕಲ್ಪನೆಯನ್ನು ಕೊಟ್ಕೊಂಡಿದ್ದಂತಹ ಸಮಸ್ಯೆಗಳು ಅಥವಾ ವಿಚಾರಗಳನ್ನು ನಾವಿವತ್ತು ಕಲ್ಚರಲ್ ಬೌಂಡ್ ಸಿಂಡ್ರೋಮ್ ಅಂತ ಕರೀತೇವೆ. ಅಂಥದ್ರಲ್ಲಿ ಇದೊಂದು ಡಾಟ್ ಸಿಂಡ್ರೋಮ್ ಅನ್ನೋದು. ಡಾಟ್ ಸಿಂಡ್ರೋಮ್ ಅಂತಂದರೆ ಇದು ವೀರ್ಯ ನಷ್ಟ ಅಥವಾ ಸ್ವಪ್ನಸ್ಖಲನ ಆಗುವಂಥದ್ದು ಅಥವಾ ಈ ಮುಷ್ಟಿ ಮೈಥುನ ಮಾಡಿಕೊಂಡು ವೀರ್ಯಸ್ಖಲನ ಆದಾಗ ಯುವ ಜನತೆಯಲ್ಲಿ ಅಥವಾ ಹದಿಹರೆಯದವರಲ್ಲಿ ಕಂಡು ಬರುವಂತಹ ಒಂದು ಸಮಸ್ಯೆ. ಇದು ಯಾಕೆ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಹಿಂದಿನ ಕಾಲದಿಂದಲೂ ಹೇಗಿದೆ ಅಂತೇಳಿದ್ರೆ, ಈ ವೀರ್ಯ ಅಥವಾ ವೀರ್ಯಾಣು ಬಗ್ಗೆ ನಮ್ಮ ಹಿಂದಿನವರಲ್ಲೂ ಏನು ಅಂತಂದ್ರೆ, ಇದೊಂದು ದೇಹದ ಅಮೂಲ್ಯವಾದ ವಸ್ತು, ಇದನ್ನ ನಷ್ಟ ಮಾಡ್ಕೋಬಾರ್ದು, ನಷ್ಟ ಮಾಡಿಕೊಂಡ್ರೆ ನಮಗೆ ಸಮಸ್ಯೆ ಆಗ್ತದೆ. ಇದು ಹೇಗೆ ನಮ್ಮ ಸಂಪ್ರದಾಯಗಳಲ್ಲಿ ಮುಂದುವರ್ಕೊಂಡು ಬಂದಿದೆ ಅನ್ನೋದು ಗೊತ್ತಿಲ್ಲ. ಒಬ್ಬರಿಂದ ಒಬ್ಬರಿಗೆ ಅಥವಾ ಹಿರಿಯರು ಮಕ್ಕಳಲ್ಲಿ ಯಾವಾಗಲೂ ಮುಷ್ಟಿ ಮೈಥುನ ನೋಡಿಯೋ ಅಥವಾ ಅವರ ಅಭ್ಯಾಸ ಮುಂದುವರಿಸಬಾರ್ದು ಅಂತನೋ, ಅಥವಾ ಬೇರೆ ಬೇರೆ ಕಾರಣಗಳಲ್ಲಿ ಸಾಂಸ್ಕೃತಿಕ ಚೌಕಟ್ಟಿನಲ್ಲಿ ಈ ವೀರ್ಯ ನಷ್ಟ ಇದು ಒಂಥರ ಅಪರಾಧ ಪ್ರಜ್ಞೆ ಭಾವನೆಯಲ್ಲಿ ಮೂಡಿಸಿರ್ತದೆ. ಇದು ಒಂದು ನಮ್ಮ ದೇಹದ ಪ್ರಮುಖವಾದಂತಹ ಒಂದು ವಸ್ತು, ಇದು ನಷ್ಟ ಆಗಬಾರ್ದು, ಇದನ್ನು ನಾವು ಕಾಪಾಡ್ಕೋಬೇಕು ಅನ್ನೋವಂಥದ್ದು. ಸೊ ಈಗೇನಾಗಿದೆ, ವಿಜ್ಞಾನ ಮುಂದುವರೆದಿದೆ, ನಾವು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಇದು ಕೂಡ ವೀರ್ಯಾಣು ಅನ್ನುವಂಥದ್ದು ಏನಂದರೆ, ನನ್ನ ಯುವ ಜನತೆಯಲ್ಲಿ ಹದಿಹರೆಯಕ್ಕೆ ಬಂದಾಗ ಉತ್ಪತ್ತಿಯಾಗುವಂತಹ ಒಂದು ವಸ್ತು, ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಸಂಭೋಗ ಕ್ರಿಯೆಯಲ್ಲಿ ಅಥವಾ ಮುಂದೆ ನಾವು ಏನು ವಂಶವನ್ನು ವೃದ್ಧಿ ಮಾಡಬೇಕು ಇದಕ್ಕೆ ಬೇಕಾಗಿರುವಂತಹ ಒಂದು ಕಣ. ಇದು ಏನಾಗ್ತದೆ, ಹೇಗೆ ನಮ್ಮ ದೇಹದಲ್ಲಿ ವೀರ್ಯಾಣುಗಳ ಸಂಖ್ಯೆ ಅದರ ಚೀಲ ತುಂಬುತ್ತದೋ, ತುಂಬಿದ ತಕ್ಷಣ ಅದು ಆಚೆ ಬರುವಂಥದ್ದು ಒಂದು ಪ್ರಾಕೃತಿಕವಾದಂತಹ ಕ್ರಿಯೆ. ಇದು ನೈಸರ್ಗಿಕವಾಗಿ ದೇಹವೇ ಮಾಡ್ತದೆ. ಹದಿಹರೆಯದಕ್ಕೆ ಬಂದ ತಕ್ಷಣ ಅದೇನಾಗ್ತದೆ, ವೀರ್ಯದ ಚೀಲ ತುಂಬುತ್ತದೆ, ರಾತ್ರಿಯಲ್ಲಿ ಒಂದು ಸ್ವಪ್ನ ಸ್ಖಲನದಲ್ಲೋ ಯಾವಾಗಲಾದ್ರೂ ವೀರ್ಯ ಆಚೆ ಬರ್ತದೆ. ಈ ರೀತಿ ರಾತ್ರಿ ಸಮಯದಲ್ಲಿ ಅಥವಾ ಮೂತ್ರ ಆದಾಗ ವೀರ್ಯ ಆಚೆ ಬಂತು, ಈ ಹುಡುಗನಿಗೆ ಯಾರ ಹತ್ರ ಹೇಳ್ಕೊಳ್ಳೋದು ಗೊತ್ತಿಲ್ಲ, ಏನಾಯಿತು ಹೇಳಿಕ್ ಗೊತ್ತಿಲ್ಲ, ಇದು ನೋಡ್ತಾನೆ ಮೂತ್ರನ ಮೂತ್ರ ಅಲ್ಲ ಅಂಟು ದ್ರವ, ಇದನ್ನು ಹೇಗೆ ಹೋಗಿ ಹೇಳೋದು ಮುಜುಗರ ಗೊತ್ತಿಲ್ಲ. ಅವನು ಯಾರ ಹತ್ರನೋ ಹೋಗಿ ಕೇಳ್ತಾನೆ, ಇನ್ನೊಬ್ಬ ಅವನ ಸೀನಿಯರ್ ಫ್ರೆಂಡ್ ಹತ್ರನೋ ಅಥವಾ ಇನ್ನೊಬ್ಬರ ಹತ್ರನೋ, ಅವನಿಗೆ ತುಂಬ ಆತ್ಮೀಯರ ಹತ್ರ ಹೋಗಿ ಕೇಳ್ತಾನೆ. ಅವರೇನಾದರೂ ಸಾಂಪ್ರದಾಯಿಕವಾಗಿ ಬೆಳೆದು ಬಂದವರು ಇದ್ದು ಇದ್ದರೆ ಅವ್ರೇನು ಹೇಳ್ತಾರೆ, ಅಯ್ಯೋ ನಿನ್ಗೆ ಆಗಾಗೋಯ್ತಾ ತಪ್ಪು, ಅದು ನೀನು ಮತ್ತೆ ಇದು ಮಾಡ್ಕೋಬಾರ್ದು. ಇಲ್ಲಿ ಉದ್ದೇಶ ಏನಿರುತ್ತೆ ಅವರದು ಹೇಳುವಂತಹ ಉದ್ದೇಶ, ಮುಖ್ಯವಾಗಿ ಅವರು ಇವನಿಗೆ ಮುಷ್ಟಿ ಮೈತನಕ್ಕೋ ಇನ್ನೊಂದಕ್ಕೋ ಅಭ್ಯಾಸ ಆಗಬಾರ್ದು ಅನ್ನೋದು. ಬಟ್ ಅದನ್ನು ಹೇಳದೆ ಅದು ನಿನಗೆ ನಷ್ಟ ಆಗಿದ್ದು ಒಂದು ತೊಂದರೆ, ನೀನೊಂದು ಅಮೂಲ್ಯವಾದ ವಸ್ತುವನ್ನು ಕಳ್ಕೊಂಡ್ಬಿಟ್ಟೆ ಅಂದ ತಕ್ಷಣ ಇವನಿಗೆ ಏನಾಗ್ಬಿಡುತ್ತೆ, ಅದರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಯ್ಯೋ ನನ್ನ ದೇಹದಿಂದ ಯಾವುದೋ ಒಂದು ಅಮೂಲ್ಯವಾದ ವಸ್ತು ಆಚೆ ಹೋಗ್ತಾ ಇದೆ, ಇದು ಹೀಗೆ ಹೋದರೆ ಏನು ಮಾಡೋದು, ನಾನು ಮುಂದೆ ಏನಾಗ್ತೇನೆ. ಸೊ ಇಲ್ಲಿ ಈಗ ಇದು ಡಾಟ್ ಸಿಂಡ್ರೋಮ್ ಆಗಿ ಯಾವಾಗ ಕನ್ವರ್ಟ್ ಆಗ್ತದೆ ಅಂತಂದಾಗ, ಒಬ್ಬ ವ್ಯಕ್ತಿಯಲ್ಲಿ ಈ ಥರ ವೀರ್ಯಾಣು ಆಚೆ ಹೋದ ನಂತರ ಅವನು ಅದರ ಬಗ್ಗೆ ಹೆಚ್ಚಾಗಿ ಅದನ್ನೇ ಯೋಚನೆ ಮಾಡಲಿಕ್ಕೆ ಶುರು ಮಾಡೋದು. ಓ ಇದು ಯಾಕೆ ಹೋಗ್ತದೆ, ಇದು ಹೋಗೋದ್ರಿಂದ ನನ್ನ ಗಮನ ಕಮ್ಮಿ ಆಗ್ತದೆ, ನಾನು ನಿಶಕ್ತಿ ಆಗ್ತೇನೆ, ಪಾಪ ಪ್ರಜ್ಞೆ ಕಾಣಲಿಕ್ಕೆ ಶುರು ಆಗ್ತದೆ, ಅಯ್ಯೋ ವೀರ್ಯಾಣುವಲ್ಲಿ ಒಂದಷ್ಟು ವೀರ್ಯಾಣುಗಳ ಸಂಖ್ಯೆ ಇರ್ತದೆ, ಇದು ನನ್ನ ಮುಂದೆ ಸಂತಾನವನ್ನು ಅಭಿವೃದ್ಧಿಪಡಿಸುವಂತಹ ಒಂದು ವಸ್ತು, ಅದನ್ನು ನಾನು ಅನಗತ್ಯವಾಗಿ ಕಳ್ಕೊಂಡ್ಬಿಟ್ಟಿದ್ದೇನೆ, ಇದು ದೊಡ್ಡ ಶಾಪ ಕೊಡ್ತಾರೆ, ನನಗೆ ದೇವರಿಂದ ಶಾಪ ಸಿಗುತ್ತೆ, ನನಗೆ ಮುಕ್ತಿ ಸಿಗೋದಿಲ್ಲ, ಅಥವಾ ನನಗೆ ಮುಂದೆ ಇನ್ನೂ ನಾನು ಇವಾಗ ಮುಷ್ಟಿ ಮೈಥುನ ಮಾಡಿದ್ದೇನೆ, ಮುಷ್ಟಿ ಮೈಥುನ ಮಾಡಿ ವೀರ್ಯ ನಷ್ಟ ಆಗಿದೆ, ಅಥವಾ ನನಗೆ ಗಂಡು ಸಂತಾನಗಳು ಹುಟ್ಟೋದಿಲ್ಲ,
ಅಥವಾ ನನಗೆ ಸಂತಾನ ಭಾಗ್ಯ ಇರೋದಿಲ್ಲ, ಅಥವಾ ನನ್ನ ಶಿಶ್ನದ ನಿಮ್ಮರುವಿಕೆಯಲ್ಲಿ ಕಮ್ಮಿ ಆಗೋಗ್ತದೆ, ಈ ಥರದಾದಂತಹ ತಪ್ಪು ಕಲ್ಪನೆಗಳೇ ಹೆಚ್ಚಾಗಿ ಅವರು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ನನಗೆ ಇನ್ನೂ ಇದರಿಂದ ನನ್ನ ದೈಹಿಕವಾಗಿ ನಾನು ನನ್ನ ಒಂದು ಶಕ್ತಿಯನ್ನು ಕಳ್ಕೊತಾ ಇದ್ದೇನೆ, ನಿಶಕ್ತಿ ಆಗ್ತಾ ಇದ್ದೇನೆ. ಬಂದ ತಕ್ಷಣ ಹೇಳ್ತಾರೆ ಏನಂತ ಹೇಳಿದ್ರೆ, ಸರ್ ನನಗೆ ಈ ಥರ ರಾತ್ರಿ ಹೊತ್ತಲ್ಲಿ ಒಂದು ಬಿಡಿ ದ್ರವ ಹೋಗ್ತದೆ ಸರ್, ಓದ್ಮೇಲಿಂದ ನನಗೆ ಕೈಕಾಲುಗಳಲ್ಲಿ ಶಕ್ತಿಯೇ ಇಲ್ಲ, ನನಗೆ ಗಮನ ಬರ್ತಾ ಇಲ್ಲ, ಓದೋ ಕೂತ್ಕೊಂಡ್ರೆ ಏನೋ ಯೋಚನೆ ಬರುತ್ತೆ, ನನಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ, ಕೆಲಸ ಮಾಡ್ತಾ ಇದ್ರೂ ಕೂಡ ಅದೇ ಯೋಚನೆ, ಅಯ್ಯೋ ನನಗೆ ನಿಶಕ್ತಿ ಆಗಿದೆ, ನನಗೀಗ ಮುಂಚಿನಾಗಿ ಶಕ್ತಿ ಇಲ್ಲ, ಗಮನ ಬರಲ್ಲ, ತಕ್ಷಣ ನನ್ನ ಆಲೋಚನೆ ನಾನು ವೀರ್ಯ ನಷ್ಟ ಆಗಿದ್ದರ ಬಗ್ಗೆ ಹೋಗ್ತದೆ, ಅದನ್ನೇ ಹೆಚ್ಚೆಚ್ಚು ಯೋಚನೆ ಮಾಡ್ತಾ ಇರ್ತೇನೆ. ಸೊ ಇದು ದಾಟ್ ಸಿಂಡ್ರೋಮ್. ಸೊ ಇದಕ್ಕೆ ಈಗ ಇದರಲ್ಲಿ ನಾವು ತಿಳ್ಕೋಬೇಕಾಗಿರುವ ವೈಜ್ಞಾನಿಕ ಸತ್ಯ ಏನು, ನಮ್ಮ ದೇಹದಲ್ಲಿ ಯುವಜನತೆಯಲ್ಲಿ ಅಥವಾ ಹುಡುಗರಲ್ಲಿ ಉತ್ಪತ್ತಿಯಾಗುವ ವೀರ್ಯಾಣುಗಳ ಸಂಖ್ಯೆ ಏನಿರ್ತದೆ, ಅದು ಪ್ರತಿದಿನ ಉತ್ಪತ್ತಿ ಆಗ್ತದೆ, ಅದರಷ್ಟೊಂದು ಸಂಖ್ಯೆ ಇರ್ತದೆ, ಅದರ ಚೀಲ ತುಂಬುತ್ತದೆ, ಚೀಲ ತುಂಬಿದಾಗ ನೀವು ಲೈಂಗಿಕ ಕ್ರಿಯೆ ಮಾಡಿ ಮುಷ್ಟಿಮೈಥುನ ಮಾಡಿ ಮಾಡದೇ ಇರಿ, ಅದು ನೈಸರ್ಗಿಕವಾಗಿ ಹೊರಗೆ ಬರಲೇಬೇಕು, ಬಂದೇ ಬರ್ತದೆ, ಇದು ಒಂದು ನಾರ್ಮಲ್ ಆದ ಕ್ರಿಯೆ, ಇದರ ಬಗ್ಗೆ ಯಾವುದೇ ಪಾಪ ಪ್ರಜ್ಞೆ ಬೇಡ. ನೀವು ಮುಷ್ಟಿಮೈಥುನ ಮಾಡೋದ್ರಿಂದ ಆಗಲಿ ಅಥವಾ ನೈಸರ್ಗಿಕವಾಗಿ ನಿಮ್ಮ ವೀರ್ಯಸ್ಖಲನ ಆಗೋದ್ರಿಂದ ಆಗಲಿ ನಿಮಗೆ ಯಾವುದೇ ರೀತಿಯಾದಂಥ ದೈಹಿಕವಾದಂಥ ತೊಂದರೆಗಳಾಗಲಿ ಅಥವಾ ಮಾನಸಿಕವಾದಂಥ ತೊಂದರೆಗಳು ಬರೋದಿಲ್ಲ, ಇದು ವೈಜ್ಞಾನಿಕವಾಗಿರುವ ಸತ್ಯ. ಆದರೆ ನಮ್ಮ ಸಂಪ್ರದಾಯದಲ್ಲಿ ಏನಾಗಿದೆ, ಈ ಥರ ನೀನು ಮಾಡಿದ ತಕ್ಷಣ ನೀನು ಮಾನಸಿಕ ಕಾಯಿಲೆಗೆ ಗುರಿಯಾಗ್ಬಿಡ್ತೀಯ, ನಿನಗೆ ನೆನಪಿನ ಶಕ್ತಿ ಹೋಗ್ಬಿಡತ್ತೆ, ನೀನು ದೈಹಿಕವಾಗಿ ಅಸಮರ್ಥನಾಗ್ಬಿಡ್ತೀಯ, ಈ ಥರದ ಒಂದು ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡು ವ್ಯಕ್ತಿ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಹೇಳ್ಕೊಳ್ಲಿಕ್ಕೆ ಗೊತ್ತಿಲ್ಲ, ಕುರುಗ್ಲಿಕ್ಕೆ ಶುರು ಮಾಡ್ತಾರೆ, ಅಯ್ಯೋ ನನ್ನ ತಪ್ಪಾಯಿತು, ನನಗೆ ದೇವರು ಶಾಪ ಕೊಡ್ತಾನೆ, ಇದೇ ಅವರ ತಲೆಯಲ್ಲಿರುತ್ತೆ. ಹಾಗಾಗಿ ಏನಾಗುತ್ತೆ, ಇವರಿಗೆ ಅಲ್ಲಿ ಮಾನಸಿಕವಾಗಿ ಇವರು ಸ್ವಲ್ಪ ಖಿನ್ನತೆಗೆ ಒಳಗಾಗ್ತಾರೆ ಅಥವಾ ಆತಂಕಕ್ಕೆ ಒಳಗಾಗ್ತಾರೆ, ಅಯ್ಯೋ ಈ ಥರ ಆಯ್ತಲ್ಲ ನಾನೇನು ಮಾಡೋದು. ಸೊ ಇದು ಮುಂದುವರಿತಾ ಹೋದಾಗೆ ಮುಂದೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಮದುವೆ ಆಗ್ತಾನೆ, ಮದುವೆ ಆದಾಗ ಲೈಂಗಿಕ ಕ್ರಿಯೆಯಲ್ಲಿ ನೈಸರ್ಗಿಕವಾಗಿ ತೊಡಗ್ಕೋಬೇಕು, ಆ ಟೈಮಲ್ಲಿ ಯೋಚನೆ ಬರುತ್ತೆ, ಓ ನನಗೆ ಹಿಂದೆ ಈ ಥರ ನಾನು ಮುಷ್ಟಿಮೈಥುನ ಮಾಡ್ತಾ ಇದ್ದೆ, ನನಗೆ ವೀರ್ಯ ನಷ್ಟ ಆಗಿದೆ, ಇವತ್ತು ಸಂಭೋಗ ಮಾಡಲಿಕ್ಕಾಗತ್ತೋ ಇಲ್ಲವೋ, ಈ ಒಂದು ಆತಂಕ ಸಾಕು ಅವನಿಗೆ ನಿಮ್ಮಿರುವಿಕೆಯಲ್ಲಿ ಕಮ್ಮಿ ಆಗಿಬಿಡುತ್ತೆ. ಆ ತಕ್ಷಣ ಅನಿಸುತ್ತೆ, ಓ ನಾನು ಹಿಂದೆ ಮುಷ್ಟಿಮೈಥುನ ಮಾಡಿದ್ದೆ, ಅದಕ್ಕೆ ಹೀಗಾಗ್ತಾ ಇದೆ, ಅದಕ್ಕೂ ಇದಕ್ಕೂ ಸಂಬಂಧವೇ ಇರೋದಿಲ್ಲ, ಈ ಥರ ಎಲ್ಲ ಬೇಡದ ಕಲ್ಪನೆಗಳು ಆಲೋಚನೆಗಳು ಬರಕ್ಕೆ ಶುರು ಆಗುತ್ತೆ. ಎಲ್ಲರೂ ತಿಳ್ಕೋಬೇಕಾಗಿರೋದೇನೆಂದರೆ, ನಿಮ್ಮ ವೀರ್ಯಸ್ಖಲನಕ್ಕೂ ಅಥವಾ ಬೇರೆ ಯಾವುದೇ ಇದಕ್ಕೂ ಸಂಬಂಧ ಇಲ್ಲ. ಆದರೆ ನೀವು ಅದರ ಬಗ್ಗೆನೇ ಹೆಚ್ಚಾಗಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ, ಮುಷ್ಟಿಮೈಥನದ ಬಗ್ಗೆನೇ ಪ್ರಿಯಾಕ್ಯುಪೈಡ್ ಆಗೋದು ಅಥವಾ ವೀರ್ಯನು ಇದ್ರ ಬಗ್ಗೆ ಅಥವಾ ಲೈಂಗಿಕ ಒಂದು ಕನಸುಗಳನ್ನು ಕಾಣ್ತಾ ಕೂತ್ಕೊಳ್ಳೋದು, ಪೋರ್ನೋಗ್ರಫಿಗಳನ್ನು ನೋಡ್ಕೊಂಡು ಕೂತ್ಕೊಳ್ಳೋದು, ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಗಮನ ಬೇರೆ ಕಡೆಗಳಲ್ಲಿ ಹರಿಸೋಕ್ಕಾಗೋದಿಲ್ಲ, ಹೆಚ್ಚಾಗಿ ನೀವು ಅದೇ ವಸ್ತುವಿನ ಮೇಲೆ ಗಮನ ಹರಿಸ್ತೀರಿ. ಹೇಗೆ ಒಂದು ಮದ್ಯವ್ಯಸನ ಮಾಡೋ ಮದ್ಯದ ಬಗ್ಗೆ ಆಸೆ ಆಗುತ್ತೋ, ಇಲ್ಲಿ ಬರೀ ಲೈಂಗಿಕ ವಿಷಯದಲ್ಲಿ ಆಸಕ್ತಿಯಲ್ಲೇ ತೊಡಗಿಸ್ಕೊಂಡಾಗ ಅದ್ರ ಬಗ್ಗೆ ಹೆಚ್ಚು ಗಮನ ಹೋಗಿ ಬೇರೆದ್ರ ಬಗ್ಗೆ ಗಮನ ಕಮ್ಮಿ ಆಗುತ್ತೋ ಹೊರತು, ಮುಷ್ಟಿಮೈಥುನದಿಂದ ಅಥವಾ ವೀರ್ಯಸ್ಖಲನದಿಂದ ನಿಮಗೆ ಖಿನ್ನತೆ ಬರೋದಿಲ್ಲ ಅಥವಾ ಆತಂಕ ಬರೋದಿಲ್ಲ. ಅದರ ಬಗ್ಗೆ ಇದ್ದಂಥ ತಪ್ಪು ಕಲ್ಪನೆಗಳಿಂದ ನಿಮಗೆ ಆತಂಕ ಖಿನ್ನತೆ ಇವೆಲ್ಲವೂ ಉಂಟಾಗ್ತದೆ, ಇದು ನೀವು ತಿಳ್ಕೊಬೇಕಾಗಿದೆ. ಸಿ ಹಾಗಿದ್ರೆ ಇದನ್ನು ನಾವು ಗುರುತಿಸ್ಕೊಳ್ಳೋದು ಹೇಗೆ, ನನಗೆ ವೀರ್ಯಸ್ಖಲನ ಅಥವಾ ಇದ್ರ ಬಗ್ಗೆ ನನಗೆ ತಪ್ಪು ಅಭಿಪ್ರಾಯ ಬರ್ತಾ ಇದೆ ಅನ್ನೋದನ್ನು ಗುರುತಿಸ್ಕೊಳ್ಳೋದು ಹೇಗೆ ಅಂತಂದರೆ, ಒಂದು ನೀವು ಮಾಡಬೇಕಾಗಿರೋದು ಏನಂದರೆ, ನಿಮಗೆ ಅರಿವಿಲ್ಲದೆ ನೀವು ಹೆಚ್ಚು ಹೆಚ್ಚು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಗಮನ ಕಮ್ಮಿ ಆಗ್ತಾ ಇದೆ ಅಂತ ಅನಿಸಿದರೆ, ಅಥವಾ ನನಗೆ ಆತಂಕ ಆಗ್ತದೆ, ಇವಾಗ ಬೆಳಗ್ಗೆ ನೀವು ಎದ್ದೇಳ್ತೀರಿ, ಎದ್ದೇಳುವಾಗ ನಿಮ್ಮ ಇದರಲ್ಲಿ ಸ್ವಪ್ನಸ್ಖಲನ ಆಗಿದೆ, ವೀರ್ಯಾಣು ನಷ್ಟ ಆಗಿದೆ, ಅಥವಾ ಮೂತ್ರ ಮಾಡಿ ಬರುವಾಗ ನೋಡ್ತೀರಿ ವೀರ್ಯಾಣುವಿನ ಇದು ಹೋಗಿದೆ, ಅವಾಗ ನಿಮ್ಗೆ ಅನ್ಸೋ ಅಯ್ಯೋ ನಂದೇನೋ ಆಯಿತು, ನನಗೇನಾಯ್ತು ಇದು, ಇದ್ರ ಬಗ್ಗೆನೆ ಹೆಚ್ಚು ನೀವು ಚಿಂತಾಕ್ರಾಂತರಾಗಿದ್ದರೆ, ಆವಾಗ ಹತ್ತಿರದ ಮನೋವೈದ್ಯರನ್ನ ಅಥವಾ ಮಾನಸಿಕ ತಜ್ಞರನ್ನ ಭೇಟಿ ಮಾಡಿ ಸಲಹೆ ತಗೊಳ್ಳಿ. ಇದು ಒಂದು. ಹಾಗೆ ನಾವು ಯಾವಾಗ ಡಾಕ್ಟರ್ನ ಭೇಟಿ ಮಾಡಬೇಕು, ಎಲ್ಲ ಸಣ್ಣ ಸಂದರ್ಭದಲ್ಲೇ ಹೋಗಿ ಭೇಟಿ ಮಾಡಬೇಕಾ, ಅಗತ್ಯ ಇರೋದಿಲ್ಲ, ನೀವೇ ನಿರ್ವಹಣೆ ಮಾಡ್ಕೋಬಹುದು. ಹೇಗೆ, ನನಗೆ ಗೊತ್ತು ಇದು ನಾರ್ಮಲ್ ಆದಂಥ ಕ್ರಿಯೆ, ಇದರಿಂದ ಏನು ತೊಂದರೆ ಇಲ್ಲ, ನಾನು ಓದಿದ್ದೇನೆ ತಿಳ್ಕೊಂಡಿದ್ದೇನೆ, ಅಲ್ಲಿ ಮುಗಿಯುತ್ತೆ. ಅದಾದಮೇಲೂ ನಿಮಗೆ ಅದು ನಿಮ್ಮನ್ನು ನಿರಂತರವಾಗಿ ಕಾಡ್ತಾ ಇದೆ, ಒಂದು ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು, ಇನ್ನೂ ನಿಮಗೆ ಅದು ಆತಂಕವನ್ನು ಉಂಟು ಮಾಡ್ತಾ ಇದೆ, ಅದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ಮತ್ತು ನೀವು ಹೆಚ್ಚು ಹೆಚ್ಚು ಅದರ ಬಗ್ಗೆನೇ ವೀರ್ಯ ನಷ್ಟದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದಾಗ ಮಾನಸಿಕ ಆರೋಗ್ಯ ತಜ್ಞರನ್ನು ಭೇಟಿ ಮಾಡಿ. ಹಾಗೆ ಮನೆಯಲ್ಲಿ ನಾವೇನು ಮಾಡ್ಬೋದು ಇದರಿಂದ ಹೊರಗಡೆ ಬರಬೇಕು ಅಂತಂದರೆ, ಈಗ ನನಗೆ ಯಾರೋ ಒಬ್ಬ ಯುವಕನಿಗೆ ದಿನಕ್ಕೊಂದು ಎರಡು ಸರಿ ಮೂರು ಸರಿ ಮುಷ್ಟಿಮೈಥುನ ಮಾಡಿಕೊಳ್ಳೋ ಅಭ್ಯಾಸ ಆಗಿದೆ, ಅವನೇನು ಮಾಡ್ಬೋದು, ಒಂದು ಆರೋಗ್ಯಕರವಾದಂಥ ಒಂದು ಚಟುವಟಿಕೆಯನ್ನು ರೂಪಿಸ್ಕೋಬೇಕು. ಏನು ಮಾಡಬೇಕು, ಪ್ರತಿನಿತ್ಯ ಒಂದು ಮುಕ್ಕಾಲು ಗಂಟೆ ಎಕ್ಸಸೈಸ್ ಮಾಡುವಂಥದ್ದು,
ಅಥವಾ ಈ ತರ ಒಬ್ಬನೇ ಇದ್ದಾಗ ಏನಾಗ್ತದೆ ಲೈಂಗಿಕ ಆಲೋಚನೆಗಳು ಇವು ಬರೋದು ಯುವಜನತೆಯಲ್ಲಿ ಸಾಮಾನ್ಯ. ಆ ಸಮಯದಲ್ಲಿ ಹೋಗಿ ಪೋರ್ನೋಗ್ರಫಿ ನೋಡೋದ್ರ ಬದಲು ಯಾವ್ದಾದ್ರು ಒಂದು ಸಾಹಿತ್ಯದ ಪುಸ್ತಕ ತೆಗೆದುಕೊಂಡು ಓದುವಂತದ್ದ, ಅಥವಾ ಮನೆಯಲ್ಲಿ ಯಾರು ಹಿರಿಯರಿದ್ರೆ ಅವ್ರ ಹತ್ರ ಹೋಗಿ ಮಾತಾಡುವಂತದ್ದ, ಒಂಟಿಯಾಗಿಲ್ಲದೆ ಬೇರೆಯವ್ರ ಜೊತೆ ಇವ್ರ ಹತ್ರ ಮಾತಾಡಕ್ಕೆ ಶುರು ಮಾಡಿದ ತಕ್ಷಣ ಏನಾಗುತ್ತೆ, ನಿಮ್ಮ ಗಮನ ಬೇರೆ ಕಡೆಗೆ ವರ್ಗಾವಣೆ ಆಗ್ತದೆ. ತಕ್ಷಣ ಈ ತರ ಲೈಂಗಿಕ ಆಲೋಚನೆಗಳಿಂದ ಹೊರಗೆ ಬರ್ತೀರಿ, ನಿಮ್ಮ ಗಮನ ಬೇರೆ ಚಟುವಟಿಕೆಗಳಿಗೆ ಮುಂದುವರಿಸಿಕೊಂಡು ಹೋಗ್ಬೋದು. ಇಲ್ಲದಿದ್ರೆ ಏನಾಗುತ್ತೆ, ನೀವು ಒಬ್ಬರೇ ಇದ್ದಾಗ ನಿಮ್ಗೆ ಬೇರೆ ಆಪ್ಷನ್ ಇರೋದಿಲ್ಲ, ಹೋಗ್ತೀರಿ ಪೋರ್ನೋಗ್ರಫಿ ನೋಡ್ತೀರಿ, ಮತ್ತೆ ಮ್ಯಾಸ್ಟ್ರಬೇಷನ್ ಇವು ಮಾಡ್ಕೋಬೇಕಾಗ್ತದೆ, ಮತ್ತೆ ನಿಮಗೆ ಗಿಲ್ಟ್ ಕಾಡ್ತದೆ. ಸೊ ಅದರ ಬದಲು ಈ ತರ ಹೆಲ್ತಿ ಹವ್ಯಾಸಗಳನ್ನ ರೂಪಿಸ್ಕೊಳ್ಳೋದು, ಒಂದು ನೀವು ಪ್ರತಿನಿತ್ಯ ಎಕ್ಸಸೈಸ್ ಮಾಡೋದಾಗ್ಬೋದು, ಸಂಜೆ ವಾಕಿಂಗ್ ಹೋಗುವಂಥದ್ದು, ಆಟಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಓದಿನಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಅಥವಾ ನಿಮಗೆ ಯೋಗ ಮಾಡುವ ಅಭ್ಯಾಸ ಇದೆ, ಯೋಗಾಸನಗಳನ್ನು ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು. ಸೊ ಈ ತರ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್, ಇದು ಒತ್ತಡ ಆದಾಗ ಈಗ ಏನಾಗುತ್ತೆ, ನಿಮಗೆ ಲೈಂಗಿಕವಾಗಿ ಇಲ್ಲಿ ಬೇರೆಯವರೊಟ್ಟಿಗೆ ಸೇರ್ಲಿಕ್ಕೆ ಆಗೋದಿಲ್ಲ, ಅಥವಾ ನಮಗೆ ಲೈಂಗಿಕವಾದಂತಹ ಒಬ್ರು ಪಾರ್ಟ್ನರ್ ಇರೋದಿಲ್ಲ, ಅಂತ ಸಮಯದಲ್ಲಿ ಏನಾಗುತ್ತೆ, ಇರುವಂತಹ ಮಾರ್ಗ ಒಂದು ಹಸ್ತಮೈಥುನ ಮಾಡ್ಕೊಳ್ಳುವಂತ. ಇಲ್ಲದಿದ್ದಾಗ ಏನಾಗುತ್ತೆ, ಅದು ನಿಮ್ಗೆ ಇಲ್ಲ ಅಂತಂದ್ರೆ ಒತ್ತಡ ಕ್ರಿಯೇಟ್ ಆಗ್ತದೆ, ಆ ಒತ್ತಡವನ್ನು ನಾವು ನಿರ್ವಹಣೆ ಮಾಡ್ಕೋಬೇಕು. ಅದಕ್ಕೆ ಹೋಗಿ ಒಂದು ಆರೋಗ್ಯಕರವಾದಂತಹ ಚಟುವಟಿಕೆಗಳನ್ನ ರೂಪಿಸ್ಕೊಂಡಾಗ ಏನಾಗುತ್ತೆ, ನೀವು ನಿಮ್ಮ ಗಮನವನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡೋದ್ರ ಮುಖಾಂತರ ಈ ಒಂದು ಏನು ಸಮಸ್ಯೆಯ ಬಗ್ಗೆ ಹೆಚ್ಚು ಚಿಂತಾಕ್ರಾಂತರ ಆಗದೆ ಆರಾಮಾಗಿ ಒಂದು ಸಾಮಾನ್ಯವಾದಂತಹ ಜೀವನವನ್ನ ಮಾಡಬಹುದು. ಈ ರೀತಿಯಲ್ಲಿ ನೀವು ಈ ಥಾಟ್ ಸಿಂಡ್ರೋಮ್ ಅಥವಾ ವೀರ್ಯ ನಷ್ಟದ ಬಗ್ಗೆ ಯಾವುದೇ ತಪ್ಪು ಕಲ್ಪನೆಗಳನ್ನ ಇಟ್ಕೊಳ್ಳದೆ, ನಿಮ್ಮ ಏನಾದರೂ ನಿಮಗೆ ಈ ಥರದಲ್ಲಿ ಖಿನ್ನತೆ ಆತಂಕ ಇಂಥದ್ದು ಸಮಸ್ಯೆಗಳು ಕಂಡು ಬರಲಿಕ್ಕೆ ಶುರು ಮಾಡಿದರೆ, ನಿಮ್ಮ ಹತ್ತಿರದ ಮಾನಸಿಕ ವೈದ್ಯರನ್ನ ಭೇಟಿ ಮಾಡಿ ಸಲಹೆ ಸೂಚನೆಗಳನ್ನ ತಗೊಳ್ಳಿ. ಯಾವುದೇ ರೀತಿಯಲ್ಲೂ ಇದು ಸಮಸ್ಯೆ ಅಲ್ಲ ಅನ್ನೋದನ್ನ ಅರ್ಥ ಮಾಡಿ.